ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಇವತ್ತಿನ ಈ ವಿಡಿಯೋದಲ್ಲಿ ವೆಡ್ನಸ್ಡೇ ಸೀರೀಸ್ನ ಔಟ್ಲೈನ್, ಫಸ್ಟ್ ಪಾರ್ಟಲ್ಲಿ ಔಟ್ಲೈನ್ನ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಪೇಂಟಿಂಗನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇಸಿಕಲಿ ನಾನು ಹೆಚ್ಚಾಗಿ ಯೂಸ್ ಮಾಡೋದು ಅಕರ್ಲಿಕ್ ಕಲರ್ಸ್. ಉಳಿದ ಮೀಡಿಯಂ ಬಗ್ಗೆ ನಂಗೆ ಅಷ್ಟು ನಾಲೆಜ್ ಇಲ್ಲ, ಅಕರ್ಲಿಕ್ ಬಗ್ಗೆನೂ ಜಾಸ್ತಿ ಗೊತ್ತಿಲ್ಲ, ಬಟ್ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಬೇಸಿಕ್ ಕಲರ್ ಆಗಿ ನಾನಿಲ್ಲಿ ಬ್ರೌನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಸ್ ಏನಕ್ಕೆ ಪೇಂಟ್ ಮಾಡ್ಕೊಳ್ಬೇಕು ಅಂದರೆ, ಬೇಸ್ ಇಲ್ ಇದ್ದರೆ ಆ ವೈಟ್ ಪಾರ್ಟ್ ಏನಿದೆ ಪೇಪರ್ನ ವೈಟ್ ಪಾರ್ಟ್, ಅದು ಕವರ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಡ್ರಾಯಿಂಗಲ್ಲಿ ಯಾವ ವೈಟ್ ಪಾರ್ಟ್ಸ್ ಇರುತ್ತೆ, ಹೈಲೈಟ್ಸ್ ಏನಿರುತ್ತೆ, ಅದನ್ನು ನೀಟಾಗಿ ಕೊಡೋಕ್ಕಾಗಲ್ಲ. ಬ್ಯಾಕ್ಗ್ರೌಂಡಲ್ಲಿ ಬೇಸ್ ಏನಾದರೂ ಬೇರೆ ಕಲರ್ ಆಗಿದ್ದರೆ ನಿಮಗೆ ಹೈಲೈಟ್ಸ್ ಪಾರ್ಟ್ಸ್ ಏನಿದೆ ಅದನ್ನು ನೀಟಾಗಿ ನೀವು ಪೇಂಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಬ್ರೌನ್ನ ಚೂಸ್ ಮಾಡಿದ್ದೀನಿ. ಸೊ ಅಕ್ರಿಲಿಕ್ ಪೇಂಟ್ಸಲ್ಲಿ ಬೇಸಿಕ್ ಹಾಕ್ಕೊಳ್ಳದೇ ಇದ್ದರೂ ಪೇಂಟ್ ಮಾಡ್ಬೋದು, ಬಟ್ ನಾರ್ಮಲಾಗಿ ಎಲ್ಲರೂ ಬೇಸನ್ನು ಹಾಕ್ಕೊಳ್ತಾರೆ. ನಾನು ಮುಂಚೆ ಗೊತ್ತಿರಲಿಲ್ಲ ನನಗೆ ಬೇಸ್ ಇರುತ್ತೆ ಹಾಗೆ ಅಂತ. ಇತ್ತೀಚೆಗೆ ನಾನು ಸಹ ಕಲ್ತಿದ್ದು ಅದು, ಬೇಸ್ ಇರುತ್ತೆ, ಬೇಸ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಡ್ರಾಯಿಂಗ್ ಅಂತ. ನಾನು ನೋಡಿದ ಹಾಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಬೇಸ್ಗಂತಾನೆ ಬೇರೆ ಯಾವುದೋ ಕಲರ್ನ ಯೂಸ್ ಮಾಡ್ತಾರೆ. ಅದು ನೋಡೋಕ್ಕೂ ಸ್ವಲ್ಪ ಬ್ರೌನ್ ಥರನೇ ಇರುತ್ತೆ, ಬಟ್ ಅದು ಕಲ್ಲರ ಅಥವಾ ಬೇರೆ ಏನ ನಂಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾನು ಅದೇನಂತ ಗೊತ್ತಿಲ್ಲದಿರೋ ಕಾರಣಕ್ಕೆ ಬ್ರೌನ್ನೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಬ್ರೌನ್ ನನಗೆ ಕಂಫರ್ಟ್ ಆಗುತ್ತೆ ಡ್ರಾ ಮಾಡೋಕ್ಕೆ, ಅದಕ್ಕೆ ನಾನು ಅದನ್ನ ಯೂಸ್ ಮಾಡ್ತೀನಿ. ನಿಮಗೆ ಯಾವ ಕಲರ್ ಕಂಫರ್ಟ್ ಆಗುತ್ತೋ ಅದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗ್ರೇ ತಗೊಳ್ಬೋದು, ಇಲ್ಲಾಂದರೆ ಬ್ಲೂ, ಲೈಟ್ ಬ್ಲೂ ಯೂಸ್ ಮಾಡ್ಬೋದು. ಸೊ ಒಂದೇನಂದರೆ ಯೂಸ್ ಮಾಡಬೇಕಾದ್ರೆ ಔಟ್ಲೈನ್ ಕಾಣಿಸೋ ಹಾಗೆ ಯೂಸ್ ಮಾಡಿ, ಮತ್ತು ಡಾರ್ಕ್ ಯೂಸ್ ಮಾಡಬೇಡಿ. ಅದು ನೆಕ್ಸ್ಟ್ ನಿಮಗೆ ಅದ್ರ ಮೇಲ್ಗಡೆ ಪೇಂಟ್ ಮಾಡಬೇಕಾದ್ರೆ ಆ ಕಲರ್ ಹೋಗದೇ ಇದ್ದರೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಬ್ಲ್ಯಾಕ್ನಿಂದ ಕಣ್ಣನ್ನು ಡ್ರಾ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಫೇಸ್ನ ಒಂದು ಕಡೆ ಹೈಲೈಟ್ಸ್ ಶೋ ಆಗ್ತಾ ಇದೆ, ಲೈಟ್ ಎಫೆಕ್ಟ್, ಅದನ್ನು ಶೋ ಮಾಡೋದು ವೈಟಲ್ಲಿ. ನಾವು ಅಲ್ಲಿ ಚಿತ್ರದಲ್ಲಿ ನೋಡ್ಬೋದು ಆ ವೈಟ್ ಕಲರ್. ಆವಾಗ ನಾನು ಏನು ಹೇಳಿದ್ದೆ, ಬೇಸ್ ಹೊಡ್ಕೊಂಡಾಗ ಹೈಲೈಟ್ ಶೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು, ನಾರ್ಮಲ್ ಪೇಪರ್ ಆಗಿದ್ದರೆ ವೈಟ್ ಕಲರ್ ಹೊಡೆದ್ರೂ ಸಹ ಕಾಣಿಸಲ್ಲ ಅದು. ಸೊ ನಾರ್ಮಲಾಗಿ ಎಲ್ಲರೂ ಏನು ಮಾಡ್ತಾರೆ, ಕೆಲವರು ವೈಟ್ ಕಲರ್ ಇದ್ದಲ್ಲಿ ಹೈಲೈಟ್ಸನ್ನು ಏನು ಮಾಡೋಕೆ ಹೋಗೋಲ್ಲ, ಹಾಗೆ ಬಿಟ್ಬಿಡ್ತಾರೆ ಖಾಲಿ ಪೇಪರ್. ಸೊ ನನಗೆ ಅನ್ಸೋದೇನೆಂದರೆ ಖಾಲಿ ಬಿಟ್ಟಾಗ ಅದು ಒಂಥರ ಡ್ರಾಯಿಂಗ್ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ, ಅದಕ್ಕೆ ನಾನು ಹಾಗೆ ಖಾಲಿ ಬಿಡೋಲ್ಲ, ಬೇಸ್ ಹೊಡ್ಕೊಂಡು ಅದಕ್ಕೆ ವೈಟ್ ಪೇಂಟನ್ನು ಮಾಡ್ತೀನಿ. ಮುಖದ ಡಾರ್ಕರ್ ಪಾರ್ಟ್ ಏನಿದೆ ಒಂದು ಸೈಡಲ್ಲಿ ಶ್ಯಾಡೋ ಏನು ಕಾಣಿಸ್ತಾ ಇದೆ, ಆ ಪಾರ್ಟಿಗೆ ನಾನು ಯೂಸ್ ಮಾಡಿರೋಂಥ ಕಲರ್ ಬಂದುಬಿಟ್ಟು ಸ್ಕಿನ್ ಕಲರ್, ಮತ್ತು ಅದಕ್ಕೆ ಆರೆಂಜ್, ಪರ್ಪಲ್ ಮತ್ತು ಬ್ಲೂನ ಮಿಕ್ಸ್ ಮಾಡಿದ್ದೀನಿ. ಸೊ ಡಾರ್ಕ್ ಶ್ಯಾಡೋ ಇರೋ ಕಡೆ ಯಾವತ್ತೂ ಮುಖದಲ್ಲಿ ಎಸ್ಪೆಷಲಿ ಡೈರೆಕ್ಟ್ ಬ್ಲ್ಯಾಕ್ ಅಪ್ಲೈ ಮಾಡೋಕೆ ಹೋಗಬೇಡಿ.